ಇತ್ತ ಕಡಲ ತೀರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಬ್ಬರ ಜೋರಾಗಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಇದೀಗ ಮಿಂಚಿನ ಸಂಚಾರದಲ್ಲಿ ತೊಡಗಿದ್ದಾರೆ. ಭಟ್ಕಳ ತಾಲೂಕಿನ ಬೆಳಕೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವ್ಯಾಪ್ತಿಯಲ್ಲಿ ಹಲವಾರು ಪ್ರಚಾರ ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಬಹಿರಂಗ ಸಭೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಉತ್ತರ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲ್ಲಿಸೋದಕ್ಕೆ ಅಂತ ಇದೀಗ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಕೂಡ ಪಣ ತೊಡ್ತಾ ಇದ್ದಾರೆ. ಗೆಲ್ಲಿಸಿಯೇ ಗೆಲ್ಲಿಸ್ತೀವಿ ಅಂತ ಬಹಿರಂಗ ಸಭೆಯಲ್ಲಿ ಶಪಥ ಕೂಡ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಉತ್ತರ ಕನ್ನಡ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಬಾವುಟ ಹಾರತ್ತೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಮಾತನಾಡಿದ್ದಾರೆ. ಕಾರ್ಯಕರ್ತರು ದುಡಿದಿರೋದನ್ನು ನೋಡಿದ್ರೆ ನಾನು ಗೆಲ್ಲುವ ವಿಶ್ವಾಸ ಇದೆ, ಜನರ ಪ್ರೀತಿ ಇದ್ದರೆ ಮಾತ್ರ ನಮ್ಮ ಕನಸು ಈಡೇರಿಸುತ್ತೆ ಅಂತ ಅಂಜಲಿ ನಿಂಬಾಳ್ಕರ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವರು ಏನ್ 5 ಗ್ಯಾರಂಟೀಸ್ ಕೊಟ್ಟಿದ್ದಾವೆ ಅದು ನಿಮ್ ಎಲ್ಲಾರ್ಗೆ ಮುಟ್ಟಿಸ್ತಾ ಇದೆ, ಅದು ನಾವು ಮರಿಬಾರ್ದು. ಈ ಮುಟ್ಟಿಸ್ತಕ್ಕಂತ ಗ್ಯಾರಂಟಿ ಈ ಕೊರೋನಾ ಸಂದರ್ಭದಲ್ಲಿ ಇರ್ಲಿ, ಮನ್ರೇಗಾ ಕೆಲಸ ಇರ್ಲಿ, ಪ್ರವಾಹ ಪರಿಸ್ಥಿತಿನಲ್ಲಿ ಇರ್ಲಿ, ಈ ಗ್ಯಾರಂಟೀಸ್ ಮತ್ತೆ ಕಾಂಗ್ರೆಸ್ ಪಾಲಿಸೀಸ್ ಏನಿದೆ ಮುಖ್ಯವಾಗಿ ಅದರಲ್ಲಿ ಮನ್ರೇಗಾ, ನಾವು ಏನ್ ರೋಜ್ಗಾರ್ ಯೋಜನೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತ ಹೇಳ್ತೀವಿ, ಆ ಸ್ಕೀಮ್ನೇ ಬಡವ್ರಿಗೆ ಇವತ್ತು ಒಂದು ಬದುಕಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದು ನಾವು ಬರೀಬಾರ್ದು, ಯಾಕೆಂದರೆ ಆ ಸ್ಕೀಮಿಂದಾನೇ ಮುಂದಿನ ಮ್ಯಾನಿಫೆಸ್ಟೋಗೆ ಕೂಡ ಈಗ ಏನು ನಿಮಗೆ 200-300 ಸಿಗ್ತಾ ಇದೆ ಅದು ಕೂಡ 400 ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಕಾಂಗ್ರೆಸ್ ಪಕ್ಷ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪಿತ ಆಗಿದ ಮೇಲೆ ಇದು 5 ಗ್ಯಾರಂಟೀಸ್ ಪ್ಲಸ್ ನಮ್ಮ 5 ಪಂಚ್ ಗ್ಯಾರಂಟೀಸ್ ಏನು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ನಡ್ಕೊಂಡು ಏನು ಮಣಿಪುರಿಂದ ಮಹಾರಾಷ್ಟ್ರ ಮುಂಬೈವರೆಗೂ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಮನ್ ಕಿ ಬಾತ್ ಅಲ್ಲ ಜನ ಕಿ ಬಾತ್ ಕೇಳ್ಕೊಂಡು ಪ್ರತಿಯೊಂದು ನೀವು ನೋಡಿರಬೇಕು. ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ನಮ್ಮ ನಾಯಕರು ಪ್ರತಿಯೊಂದು ಒಬ್ರಿಗೆ ಏನು ಕಷ್ಟ ಇದೆ ದುಃಖ ಇದೆ ಹಿಡಿದು PSI ಸ್ಕ್ಯಾಮಿಂದ ಹಿಡಿದು ಯುವಕರದ್ದು ಏನು ಕಷ್ಟ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಿಕ್ಕೆ ಬರ್ತಾ ಇದೆ, ಅದಕ್ಕಿಂತ ಮುಖ್ಯ ನಮ್ಮ ಹೆಣ್ಮಕ್ಳದ್ದು ಕಷ್ಟ ಕೂಡ ಅವರು ಗಮನಿಸಿ ಕಿಸಾನ್ ನ್ಯಾಯ ಮತ್ತು ಮಹಿಳಾ ನ್ಯಾಯ, ಯುವ ನ್ಯಾಯ, ಹಿಸ್ಸೆದಾರಿ ನ್ಯಾಯ, ಈ ಥರ ಪಂಚ ನ್ಯಾಯ ಗ್ಯಾರಂಟಿ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪಿತ ಆಗಿದ ಮೇಲೆ ನಿಮಗೆ ಕೊಡ್ತಾರೆ ಅಂತ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಹೆಣ್ಮಕ್ಳಿಗೆ ಈಗನೇ ಸಾಹೇಬರು ಹೇಳಿದ್ರು, ನಮ್ಮ ಅಣ್ಣರು ಎಲ್ಲ ಗ್ಯಾರಂಟೀಸ್ ಮುಟ್ಟಿಸ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ವೋಟಿಂಗ್ ನೀವು ಹಾಕಿದ್ರೆ ಖಂಡಿತವಾಗಿ 1,00,000 ಪ್ರತಿಯೊಂದು ವರ್ಷಕ್ಕೆ ನಿಮ್ಮ ಅಕೌಂಟ್ಗೆ ಕೂಡ ಸಿಗ್ತದೆ ಅಂತ ಒಂದು ಗ್ಯಾರಂಟಿ ಪಂಚ ನ್ಯಾಯ ಅಲ್ಲಿ ನಾರಿ ನ್ಯಾಯ ಅಲ್ಲಿ ಕೂಡ ಇದೆ. ನಾನು 2-3 ದಿನ ಹಿಂದೆ ಖಾನಾಪುರಲ್ಲಿ ಸಭೆ ಮಾಡ್ತಾ ಇದೆ, ಪ್ರತಿಯೊಂದು ಮನೆ ಗ್ರಾಮ ಪಂಚಾಯತಿ ವೈಸ್ ಮಾಡ್ತಾ ಇದೆ. ಖಾನಾಪುರ್ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಸ್ವಲ್ಪ ಹೇಳ್ತೀನಿ ಹೇಗಿದೆ ನೋಡಿ. ಎಲ್ಲ ಸುಮಾರು 97-98% ಜೀರೋ ಬಿಲ್ ತುಂಬ್ತಾ ಇದ್ದಾರೆ. ಜೀರೋ ಬಿಲ್ ಅಣ್ಣ, 1 ರೂಪಾಯಿ 2 ರೂಪಾಯಿ ಕೂಡ ಇಲ್ಲ, ಜೀರೋ ಬಿಲ್. ಸುಮಾರು 70,000 ಹೆಣ್ಮಕ್ಕಳು, ಎಷ್ಟು 70,000 ಹೆಣ್ಮಕ್ಕಳು ಮನೆಯಲ್ಲಿ 2,000 ರೂಪಾಯಿ ಪ್ರತಿಯೊಂದು ತಿಂಗಳ ಬರ್ತಾ ಇದೆ. ನಾನು ಅದೇ ಅವರಿಗೆ ಜ್ಞಾಪಕ ಮಾಡಿದೆ, 70,000 ಹೆಣ್ಮಕ್ಕಳು ಗ್ಯಾಸ್ಗೋಸ್ಕರ ಆದರೆ ಕಾಂಗ್ರೆಸ್ಗೆ ವೋಟ್ ಹಾಕಿದರೆ ಒಂದು ಕ್ಷೇತ್ರದಿಂದ ಬರೀ ಹೆಣ್ಮಕ್ಕಳು ವೋಟಿಂಗ್ 70,000 ಆಗ್ತದೆ. ಅದು ಬಿಟ್ಟು ನಿಮ್ಮ ಗಂಡನ
ಪಗಾರ್ ನೀವು ಬಚಾವ್ ಮಾಡ್ತಾ ಇದ್ದೀರಾ ಅಂದ್ರೆ, ಯಾಕೆ ಅಂದ್ರೆ ಗ್ಯಾಸ್ ಬಿಲ್ ನಿಮ್ಗೆ ತುಂಬಲಿಕ್ಕೆ ಈಗ ಕಷ್ಟ ಇಲ್ಲ, ಅವ್ರ ಹೆಣ್ಮಕ್ಳು 2,000 ಇಂದ ಕೊಡ್ತಾ ಇದ್ದಾರೆ. ಸೊ ಆ 2,000 ನಿಮ್ಮ ಪಾಕೆಟ್ ಇಂದಾನೆ ಖರ್ಚ ಕಡಿಮೆ ಆಗಿದ್ವು ಇಲ್ವಾ ಅನ್ನಾರೆ. ಸೊ ಆ 2,000 ನಿಮ್ದು ಬಚಾವ್, ಪ್ಲಸ್ ಇನ್ನು ಮುಂದೆ ಇದೆ 5,000, ಅಲ್ಲಿ ಹೋಗೋದು ಬೇಡ, ಬರೀ 2,000 ಲೆಕ್ಕಾಚಾರ ಹಾಕೋಣ. 4,500-5,000 ಏನ್ ತಿಂಗಳ ಸಿಗ್ತದೆ ಅದು ಲೆಕ್ಕಾಚಾರ ನೋಡೋಣ ಆಮೇಲೆ. ಬಟ್ ಈ 2,000 ಅವ್ರದ್ದು ಇಂದ ನಿಮ್ದು ಖರ್ಚ ಕಡಿಮೆ ಆಗ್ತಾ ಇದ್ರೆ, 70,000 ನೀವು ಗಂಡಸರು ಬರೀ ಗಂಡ ಹೆಂಡತಿ ಮತ ಹಾಕಿದ್ರೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಪಕ್ಷಗೆ 140,000 ಒಂದು ಕಾನ್ಸ್ಟಿಟ್ಯುವೆನ್ಸಿ ಇಂದ ಬರಬೇಕು.